ನಾನೇ ಆನ್ಲೈನ್ ನಾನೇ ನನ್ನ ಹೆಸರಿನಲ್ಲಿ ಫಸ್ಟು ಮೆಂಬರ್ಶಿಪ್ ಮಾಡಿದ್ದು ನಾನು ಸಿದ್ದರಾಮಯ್ಯನವ್ರನ್ನ ಆನ್ಲೈನಲ್ಲಿ. ಎರಡನೇದು ಇವನ್ ಮಾಡ್ತಾ ಇದ್ದೀನಿ. ಸೊ ನಾನೇ ಎಲ್ಲೆಲ್ಲಿ ಹೋಗ್ತಿದ್ದೆ ಕೆಲವೆಲ್ಲ ಡ್ರೈವರ್ಸ್ನೆಲ್ಲ ಮಾಡಿದ್ದೆ, ನೀವೆಲ್ಲ ಗಮನಿಸಿದ್ರಿ. ಮೂರನೇದು ನಾರಾಯಣ್ ಆಗಿ ಅಲ್ಲ, ಈಗ ನಾರಾಯಣ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಈಗ ಮಾಡಬೇಕು, ಈಗ ಎಂಟ್ರಿ ಮಾಡಬೇಕು ನಾನು. ಸೊ ಅವರಿಬ್ಬರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತಹ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇನ್ನೂ ದೊಡ್ಡ ಪಟ್ಟಿ ಇದೆ, ಅದನ್ನೆಲ್ಲ ಈಗ ಟೈಮ್ ಫಿಕ್ಸ್ ಮಾಡಬೇಕು. ಭಾಳ ದಿನದಿಂದ ಮುಂದಕ್ಕೆ ಹೋಗ್ತಾ ಇತ್ತು, ಭಾಳ ಜನ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಭಾಳ ಜನ ಲಿಸ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಈಗ ಭಾಳ ಜನ ಕೆಲವರೆಲ್ಲ ಪಾಪ ಬಿ ಜೆ ಪಿ ಅಧ್ಯಕ್ಷರು ಅದೇನೋ ಭಾಳ ಎಮ್ ಎಲ್ ಎಗಳೆಲ್ಲ ಕ್ಯೂಲಿದ್ದಾರೆ ಅಂತ ಕೂಡ ಪಾಪ ಹೇಳಿದ್ರು ಭಾಳ ಜನ. ಅವ್ರು ಲೇಟ್ ಮಾಡಬಾರ್ದು. ಯಾರು ಬಿ ಜೆ ಪಿ ಅಧ್ಯಕ್ಷರು ಭಾಳ ಜನ ಎಮ್ ಎಲ್ ಎಗಳು ಅಪ್ರೋಚ್ ಮಾಡ್ತಾ ಇದ್ದೀರಂತ. ನಾನು ಯಾರು ನನ್ನ ಅಪ್ರೋಚ್ ಮಾಡ್ತಾ ಇದ್ದೇನೆ ಅಂತ ನಾನು ಹೆಸರನ್ನು ಹೇಳೋಕ್ಕೆ ಹೋಗೋದಿಲ್ಲ, ಹೇಳೋ ಅವಶ್ಯಕತೆ ಇಲ್ಲ ನನಗೆ. ಬಟ್ ಅವ್ರದ್ದು ಹೇಳ್ತಾ ಇದ್ದೀನಿ, ಟೈಮೇ ವೇಸ್ಟ್ ಮಾಡಿಬಿಡಿ. ಯಾರು ಬರಬೇಕು ಅಂತ ನಿಮಗೆ ನಿಮ್ಮ ಹತ್ರ ಕ್ಯೂಲಿದಾರೋ ನಿಮ್ಮ ಹತ್ರ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಯಾಕೆ ವೇಸ್ಟ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಿ ಮಾಡಿ. ಚೀಫ್ ಮಿನಿಸ್ಟರ್ ಯಾರ ಹತ್ರ ಏನೇನು ಮಾತಾಡೋ ಟ್ರೈ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾರೆ, ಅದು ಗೊತ್ತಿದೆ ನನಗೆ. ಉಡುಪಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಇನ್ನೊಬ್ಬ ಧಾರವಾಡ ಜಿಲ್ಲೆಯಲ್ಲಿ ಯಾರ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೆಲ್ಲ ನನಗೆ ಗೊತ್ತಿದೆ. ಅದನ್ನು ಈಗ ಅದನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಸೊ ಒಟ್ಟಾರೆ ಈ ಒಂದು ಎಲೆಕ್ಷನ್ ಆದಮೇಲೆ ಯಾರೇ ಕೆಲವರೆಲ್ಲ ಮುಗಿದೋಯ್ತು ಕಾಂಗ್ರೆಸ್ಸು, ಧೂಳಿಪಟ್ಟ ಆಗೋಯ್ತು ಕಾಂಗ್ರೆಸ್ ಅಂತೆಲ್ಲ ಬರೆದಿದ್ದಾರೆ, ಮಾತಾಡಿದ್ದಾರೆ. ಯು ಪಿಗೆ ನಮಗೆ ಇದ್ದಿದ್ದು ಎರಡೇ ಸೀಟು, ಎಲ್ಲಿ ಗೋವಾಲಿ ಅಟ್ಲೀಸ್ಟ್ 12 ಸೀಟ್ ಬಂದಿದೆ ನಮಗೆ. ಎಲ್ಲ 37% ಬಿ ಜೆ ಪಿಗಿರೋದು. ಆಪು ಟಿ ಎಮ್ ಸಿ ಎಲ್ಲ ಡಿವೈಡ್ ಆಗಿ ನಮಗೂ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. ನಾವು ಯು ಪಿಲಿ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು, ಬಟ್ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಸಭೆ ಮಾಡಿ ಅಟ್ಲೀಸ್ಟ್ ನಮಗೆ ಮುಂದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿರಲಿ ಅಂತೇಳಿ ಒಂದು ಅವರು ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ನಾವು ಫೇಲ್ ಆಗಿದ್ದೆಲ್ಲಪ್ಪ ಅಂತಂದರೆ ಪಂಜಾಬ್ನಲ್ಲಿ ನಮ್ಮದೇ ಆದಂಥ ಆಂತರಿಕವಾದಂಥ ಕೆಲವು ತೀರ್ಮಾನಗಳು ಮತ್ತೊಂದು ಅವೆಲ್ಲ ಕೂಡ ಕೆಲವು ತಪ್ಪುಗಳಾಗಿದೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ನನಗೆ ವೈಯಕ್ತಿಕವಾಗಿ ನಮಗೆ ಈ ರಾಜ್ಯದ ಜನತೆ ಬಗ್ಗೆ ಇದೆ. ದಕ್ಷಿಣ ಕನ್ನಡದಲ್ಲಿ ಇಲ್ಲ, ನೀವು ತೆಲಂಗಾಣ ನೋಡಿದ್ದೀರಿ, ಆಂಧ್ರಾಲ್ ನೋಡಿದ್ದೀರಿ, ತಮಿಳ್ನಾಡು ನೋಡಿದ್ದೀರಿ, ಕೇರಳಲ್ಲಿ ನೋಡಿದ್ದೀರಿ, ಬಹುಶಃ ನಾವು ಇಲ್ಲದೇ ಇರ್ಬೋದು, ಬಟ್ ಬಿ ಜೆ ಪಿಗಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲೂ ಕೂಡ ನನಗೆ ಅವರು ಏನೇ ಯಡಿಯೂರಪ್ಪನವ್ರು ಮಾತಾಡಲಿ, ಚೀಫ್ ಮಿನಿಸ್ಟ್ರು ಮಾತಾಡಲಿ, ಜನತಾದಳವ್ರು ಮಾತಾಡಲಿ, ಈ ರಾಜ್ಯದಲ್ಲಿ ಜನತೆಗೆ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ದಾರೆ. ಆ ಬದಲಾವಣೆಗೆ ಜನ ಬಯಸ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಕಾಲ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಕಟ್ತೇವೆ. ಈಗಾಗಲೇ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮೆಂಬರ್ಸು ಎನ್ರೋಲ್ ಆಗಿದ್ದಾರೆ. ಬಹುಶಃ ಇನ್ನು 31ಕ್ಕೆ ಎಷ್ಟಾಗ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲ ಜಿನೈನ್ ಮೆಂಬರ್ಸು, ಎಲ್ಲ ಪುಸ್ತಕದಲ್ಲಿ ಇಟ್ಕೊಂಡು ಬರ್ಕೊಂಡು ಬರೋಂಥದ್ದಲ್ಲ, ನಮ್ಮ ಕಾರ್ಯಕರ್ತರೆ ಹೋಗಿ ಮನೆಮನೆಗೆ ಹೋಗಿ ನಮ್ಮ ಲೀಡರ್ಸೇ ಹೋಗಿ ಮನೆಮನೆಗೆ ಹೋಗಿ ಬರ್ತಾರೆ. ಕೆಲವು ನಂಬರ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಓ ಟಿ ಪಿಲಿ ಮತ್ತೊಂದು ಸ್ವಲ್ಪ ಸಮಸ್ಯೆಗಳಾಗ್ತಾ ಇರ್ಬೋದು, ಆದರೂ ಕೂಡ ನಮ್ಮ ಜಿನೈನ್ ಮೆಂಬರ್ಸು ಆಗ್ತಾರೆ. ನಮ್ಮ ಗುರಿ ನಾವು ಮಿನಿಮಮ್ 40-50 ಲಕ್ಷ ಮುಟ್ಟಬೇಕು ಅಂತ ನಾವು ಇದ್ದೇವೆ. ಸೊ ಪ್ರತಿ ಬೂತ್ನಲ್ಲೂ ಕೂಡ ಕನಿಷ್ಠ ಕೆಲವರು 1,000 ಮಾಡಿದ್ದಾರೆ, ಒಬ್ಬೊಬ್ಬರು ಕೆಲವರು 2,000 ಮಾಡಿದ್ದಾರೆ, 3,000 ಮಾಡಿದ್ದಾರೆ, ಆ ಥರ ಇದೆ. ಗಂಗಾವತಿ ಅಂತ ಕಡೆ ಈಗಾಗಲೇ 44,000 ಮುಟ್ಟಿದ್ದಾರೆ, 44,000 ಈಗಾಗಲೇ ಮುಟ್ಟಿದ್ದಾರೆ. ಸೊ ಹಂಗೆ ಎಲ್ಲ ಕಡೆ ಕೂಡ ಈಗ ಭಾಳ ಜವಾಬ್ದಾರಿಯಾಗಿ ಸದಸ್ಯತ್ವ ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ತಿಂಗಳು ನಾನು ಕೂಡ ಇನ್ನು ಉಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಾನು ಪ್ರವಾಸ ಮಾಡಿ ಅತಿ ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ, ಎಲ್ಲ ಕಾರ್ಯಕರ್ತರು, ದೊಡ್ಡ ಲೀಡರ್ಗೆ ನಮಗೇನು ನಾವು ಯೋಚನೆ ಮಾಡ್ತಾ ಇಲ್ಲ, ನಮ್ಮ ಹಳ್ಳಿ ಕಾರ್ಯಕರ್ತರು 10 ಓಟು, 1 ಓಟು, 2 ಓಟು, 3 ಓಟು ಅಂತವ್ರು ಕೂಡ ನಾನು ಈ ಸಂದರ್ಭದಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಾನು ಅನುಮತಿಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ನಮ್ಮ ಸ್ಥಳೀಯ ಲೀಡರ್ಗಳಿಗೆ ನಾನು ಕೊಟ್ಟಿದ್ದೇನೆ, ಬ್ಲಾಕ್ ಅವ್ರಿಗೆ ಜಿಲ್ಲಾ ಅವ್ರಿಗೆ ಕೊಟ್ಟಿದ್ದೇನೆ. ಇವತ್ತು ತಿಮ್ಮಯ್ಯನವ್ರನ್ನ ಸೇರಿಸ್ಕೊಳ್ಳಿಕ್ಕೆ
ನಮ್ಮೆಲ್ಲ ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ನಾಯಕರುಗಳು ಕೂಡ ಎಲ್ಲ ಬಂದಿದ್ದಾರೆ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸಿ ಸ್ವಾಗತಿಸಿ ಮತ್ತು ನಾರಾಯಣ ರೌಡ್ ಕೂಡ ಬಂದಿದ್ದಾರೆ ನಿನ್ನೆ ನಂದನ್ ಅವರು ಇದ್ದಾರೆ ಸರ್ ಸೊ ಟೆಕ್ನಿಕಲ್ ಡಿಫೆಕ್ಟ್ ಇತ್ತು ಅದನ್ನು ಸರಿಪಡಿಸಿದ್ದು ಅಂತ ಹೇಳ್ಬೋದು ಹೆಚ್ಚು ಕಡಿಮೆ ಆಗಿದೆ ಆಮೇಲೆ ಕೆಲವು ನಾನು ಮಾಧ್ಯಮದ ಮುಖಾಂತರನೇ ನಮ್ಮ ಸದಸ್ಯತ್ವವನ್ನು ನೋಂದಣಿ ಮಾಡ್ತಿರೋಂಥ ನಮ್ಮ ಎನ್ರೋಲರ್ಸ್ ಗಾಬರಿ ಆಗೋದು ಬೇಡ ಈ ಪ್ರಾವಿಷನಲ್ ಮೆಂಬರ್ಸ್ ಅಂತೇಳಿ ಒಂದು 3-4 ಲಕ್ಷ ಪೆಂಡಿಂಗ್ ಇದೆ ಅದು ಟೆಕ್ನಿಕಲ್ ಆಗಿ ಆ ನಂಬರ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದರೆ ಹಳೆ ಐ ಡಿ ಕಾರ್ಡ್ಗೂ ಹೊಸ ಐ ಡಿ ಕಾರ್ಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾಯಿದೆ ಕೆಲವರೆಲ್ಲ ಹಳೆ ಐ ಡಿ ಕಾರ್ಡಲ್ಲಿ ಮಾಡಿದ್ದಾರೆ ಅಲ್ಲಿ ಈ ಆ್ಯಪಲ್ಲಿ ಹೊಸ ಐಡೆಂಟಿಟಿ ಕಾರ್ಡ್ನ ತೆಗೆದುಕೊಳ್ತಾ ಇದೆ ಸೊ ಅದನ್ನು ಸರಿ ಮಾಡ್ತಾ ಇದ್ದೀವಿ ಆ ನಂಬರ್ಸು ಸೆಟ್ಲ್ ಆಗ್ತಾ ಇದೆ ಸ್ವಲ್ಪ ಜಾಸ್ತಿ ನಂಬರ್ ಆಯಿತು ನಾನು ಕಡಿಮೆ ಆಯಿತು ಅಂತೇಳಿ ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಎನ್ರೋಲ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಫೀಡ್ ಮಾಡಿರೋದು ನಮ್ಮ ಎಲೆಕ್ಷನ್ ಕಮಿಷನಿಂದ ತೆಗೆದುಕೊಂಡು ಹೊಸ ಐಡೆಂಟಿಫಿಕೇಷನ್ ಕಾರ್ಡನ್ನು ಅವರು ಫೀಡ್ ಮಾಡಿದ್ದಾರೆ ಸೊ ಅದರಿಂದ ಎನ್ರೋಲಿಂಗ್ ಇದು ಸ್ವಲ್ಪ ಪೆಂಡಿಂಗ್ ಕೆಲವರನ್ನ ಉಳ್ಕೊಂಡಿದೆ ಸೊ ಅದನ್ನೆಲ್ಲ ಸರಿ ಮಾಡ್ತೀವಿ ನೀವು ಇದನ್ನು ತಲೆ ಕೆಡಿಸ್ಕೊಬಿಡಿ ಎನ್ರೋಲ್ಮೆಂಟ್ ಮಾಡೋಂಥ ಕೆಲಸ ತಾವು ಮುಂದುವರಿಸ್ಬೇಕು ಅಂತೇಳಿ ನಮ್ಮ ಎಲ್ಲ ನಾಯಕರುಗಳು ಕೂಡ ನಮ್ಮ ಚೀಫ್ ಎನ್ರೋಲರ್ಸ್ ಇರ್ಬೋದು ಎನ್ರೋಲರ್ಸ್ಗೆ ಮತ್ತು ನಮ್ಮ ನಾಯಕರಿಗೆ ನಾನು ಮನವಿಯನ್ನು ನಾನು ಮಾಡ್ತೇನೆ